हाय फ्रेंड्स, वेलकम टू के एन एस एस फैक्ट्स। इवत्तिना नम्म वीडियो दल्ली वर्लपूल्स अन्नोदु हेगे एर्पडुत्तवे एंबुदर बग्गे विवरणेयन्नु नोडोण। इन्नु तड माडदे एक्सप्लेनेशन अन्नु नोडि फ्रेंड्स। वर्लपूल अन्नोदु एरडु नीरिन प्रवाहगळु एदुरेदुरागि बंदु ಒಂದನ್ನು ಒಂದು ತಡೆಯುವ ಪ್ರಯತ್ನವನ್ನು ಮಾಡಿದಾಗ ಏರ್ಪಡುತ್ತವೆ। ಇದರಿಂದ ನೀರಿನ ಪ್ರವಾಹ ತನ್ನ ಸುತ್ತಲೂ ತಾನು ಅತ್ಯಂತ ವೇಗವಾಗಿ ಪ್ರವಹಿಸುತ್ತದೆ। ಸಮುದ್ರದಲ್ಲಿ ದೊಡ್ಡ ದೊಡ್ಡ ವಾಲ್ಪೂಲ್ಸ್ಗಳು ಸಾಮಾನ್ಯವಾಗಿ ತುಂಬಾ ಬಲವಾದ ಅಲೆಗಳ ಒತ್ತಡದಿಂದ ಏರ್ಪಡುತ್ತವೆ। ನೀರಿನ ಪ್ರವಾಹಕ್ಕೆ ಯಾವುದಾದರೂ ಅಡ್ಡಿ ಬಂದರೂ ಬರಬಹುದು। ತೆಳುವಾದ ನೀರಿನ ಪ್ರವಾಹದಲ್ಲಿ ಯಾವುದಾದರೂ ವಸ್ತುಗಳ ಅಡ್ಡಿ ಬಂದರೂ ಕೂಡ ಈ ತರಹ ವಾಲ್ಪೂಲ್ಗಳು ಏರ್ಪಡುತ್ತಿರುತ್ತವೆ। ದೊಡ್ಡದಾಗಿ ಏರ್ಪಡುವ ವಾಲ್ಪೂಲ್ಗಳು ಪ್ರಾಣಾಂತಕವಾಗಿ ಇರುತ್ತವೆ। ಆ ಶಕ್ತಿಯು ಯಾವ ವಸ್ತುವನ್ನಾಗಲಿ ನೀರಿನ ಕೆಳಗೆ ಎಳೆದುಕೊಂಡುತ್ತದೆ। ಗಾಳಿಯಲ್ಲಿ ಏರ್ಪಡುವ ವಾಲ್ಪೂಲ್ಸ್ ಎಲ್ಲಾದರೂ ಏರ್ಪಡಬಹುದು, ಆದರೆ ಇವು ಏರ್ಪಡುವುದಕ್ಕೆ ಪ್ರಧಾನ ಕಾರಣ ಆ ಗಾಳಿಯಲ್ಲಿರುವ ಸಂಕ್ಷೋಭನೆ ಹಾಗೂ ಗಾಳಿಯಲ್ಲಿ ಅಸ್ಥಿರತೆ ಇರುವುದು। ಅದಕ್ಕೆ ಅಧಿಕ ಉಷ್ಣೋಗ್ರತೆ ಎಂದರೆ ಇಂತಹ ಗಾಳಿಯಲ್ಲಿ ಅಣುಗಳು ಹೆಚ್ಚಾದ ಶಕ್ತಿಯನ್ನು ಹೊಂದಿರುವುದು। ಕಡಿಮೆ ಉಷ್ಣೋಗ್ರತೆ ಎಂದರೆ ಗಾಳಿಯಲ್ಲಿ ಅಣುಗಳು ಕಡಿಮೆ ಶಕ್ತಿಯನ್ನು ಹೊಂದಿರುವುದು। ಹೀಗೆ ಉಷ್ಣೋಗ್ರತೆಯಲ್ಲಿ ವ್ಯತ್ಯಾಸವಿರುವುದರಿಂದ ಅಧಿಕ ಉಷ್ಣೋಗ್ರತೆ ಇರುವ ಪ್ರಾಂತದಿಂದ ಗಾಳಿಯು ಕಡಿಮೆ ಉಷ್ಣೋಗ್ರತದ ಕಡೆ ಬೀಸುತ್ತಿರುತ್ತದೆ। ಇಂತಹ ಗಾಳಿಯ ಸಂಚಾರ ಹೆಚ್ಚಾದರೆ ವಾತಾವರಣದಲ್ಲಿ ಮಿತಿಮೀರಿದ ಉಷ್ಣೋಗ್ರತೆ ಏರ್ಪಡುತ್ತದೆ। ನೀರಿನಲ್ಲಿ ಏರ್ಪಡುವ ವಾಲ್ಪೂಲ್ಗಳು ಗಾಳಿಯಲ್ಲಿ ಏರ್ಪಡುವ ವಾಲ್ಪೂಲ್ಗಳಿಗೆ ತುಂಬಾ ವ್ಯತ್ಯಾಸವಿರುತ್ತದೆ। ಅವು ಎಂತಹ ಪ್ರಾಂತಗಳಲ್ಲಿ ಏರ್ಪಡುತ್ತವೆ, ಹೇಗೆ ಏರ್ಪಡುತ್ತವೆ ಅನ್ನುವುದರ ಬಗ್ಗೆ ಕೂಡ ತುಂಬಾ ವ್ಯತ್ಯಾಸಗಳು ಇರುತ್ತವೆ। ಅಂದರೆ ಆ ಪ್ರಾಂತದ ವಾತಾವರಣದ ಮೇಲೆ ಡಿಪೆಂಡ್ ಆಗಿರುತ್ತದೆ। ಸೊ ಇದು ಫ್ರೆಂಡ್ಸ್ ಇವತ್ತಿನ ನಮ್ಮ ವಿವರಣೆ। ಇವತ್ತಿನ ನನ್ನ ಈ ವಿವರಣೆ ನಿಮಗೆ ಹೇಗೆ ಎನಿಸಿದೆ ಎಂಬುದರ ಬಗ್ಗೆ ದಯವಿಟ್ಟು ಕಾಮೆಂಟ್ಸ್ ಮೂಲಕ ತಿಳಿಸಿ ಹಾಗೂ ನಮ್ಮ ಈ ವಿಡಿಯೋ ಅನ್ನು ಶೇರ್ ಮಾಡಿ ಲೈಕ್ ಮಾಡಿ। ಧನ್ಯವಾದಗಳು।